ಮಾಸ್ ಎಂಟರ್ಟೈನ್ಮೆಂಟ್ ಸರ್ ನಿಜವಾಗ್ಲೂ ಫಸ್ಟ್ ಹಾಫ್ ನೋಡೇ ನನಗೆ ತಲೆ ಕೆಟ್ಟೋಗ್ತಾ ಇದೆ ಇಲ್ಲ ಸೆಕೆಂಡ್ ಹಾಫ್ ನೋಡಿ ನಾನು ಏನಾಗ್ತೀನೋ ಗೊತ್ತಿಲ್ಲ ಸೀಟ್ ಎಡ್ಜಲ್ಲಿ ಅಂದರೆ ಡೈಲಿ ನಾವು ನೋಡ್ತಾ ಇರ್ತೀವಿ ಅಲ್ಲಿ ಕೆಟ್ಟ ನಡೀತೀವಿ ರೇಪ್ ನಡೀತೀವಿ ಇನ್ನೊಂದು ಮತ್ತೊಂದು ಅಂತ ಅದನ್ನೆಲ್ಲ ಸಮ ಮಾಡೋಕ್ಕೆ ಯಾರಾದರೂ ಒಬ್ಬರು ಹೀರೋ ಬರಲೇಬೇಕು ನಾವೆಲ್ಲ ನೋಡಿರ್ಕತ್ತೆ ಬಟ್ ಡಿಫ್ರೆಂಟಾಗಿ ಪೋರ್ಟ್ರೇ ಮಾಡಿದ್ದಾರೆ ನಾವೆಲ್ಲ ಬ್ಯಾಟ್ ಮ್ಯಾನ್ ಸೂಪರ್ ಮ್ಯಾನ್ ಅಂತ ಏನು ನೋಡ್ತೀವಲ್ಲ ಆ ಥರ ಇದು ಇದೊಂದು ಕತೆ ನಿಜವಾಗ್ಲೂ ಸರ್ ಓಪನ್ ಆಗಿ ಹೇಳ್ತೀನಿ ಕೆ ಜಿ ಎಫ್ ಕಾಂತಾರ ಆದಮೇಲೆ ಆ ಥರ ಮೈ ನಲ್ಲಿ ಅಂತ ಒಂದು ಕತೆ ನಮ್ಗೆ ವಾಸ್ ಬಂದಿರೋದು ಪ್ರಶಾಂತ್ ನಿಲ್ ಸರು ನಿಜವಾಗ್ಲೂ ಎಲ್ಲೋ ಯಾವ ಸೀನ್ ಕೂಡ ನೀವು ಎಲ್ಲೋ ಕಾಪಿ ಆಗಿದೆ ಇನ್ನೊಂದು ಮತ್ತೊಂದು ಅನ್ನೋದಿಲ್ಲ ಬುದ್ಧ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ಸೆಕೆಂಡ್ ಹಾಫ್ ನೋಡಿ ನಿಜವಾಗ್ಲೂ ಹುಚ್ಚಕ್ಕೆ ಬೀಳ್ತಾ ಅಂತ ಅನ್ಸುತ್ತೆ ಯಾಕಂದ್ರೆ ಲೀಡ್ ಕೊಟ್ಟಿದ್ದಾರೆ ಇದೇ ಪಾರ್ಟ್ ಒಂದು ಪಾರ್ಟ್ ಒಂಥರ ಕೆ ಜಿ ಎಫ್ ಪಾರ್ಟ್ ಒಂದು ಪಾರ್ಟ್ ಒಂಥರ ಈ ಫಸ್ಟ್ ಹಾಫ್ ಒಂದು ಪಾರ್ಟ್ ಒಂದು ಪಾರ್ಟ್ ಒಂಥರ ತುಂಬ ಚೆನ್ನಾಗಿದೆ ಫಸ್ಟ್ ಉತ್ತರಾಮ್ ಫಿಲಮ್ ನೋಡಿದ್ವಿ ಅದಕ್ಕೆ ನಾನು ಇದಾಗಿದ್ದೀನಿ ಆ ಮ್ಯೂಸಿಕ್ ಆ ಒಂದು ಸ್ಕ್ರೀನ್ ಫಿಲಮ್ ಮತ್ತೆ ಸ್ಟೋರಿನೂ ಹಂಗೆ ಈಗಿನ ಇದರಲ್ಲಿ ಏನು ನಡೀತಾ ಇದೆಯೋ ಚೆನ್ನಾಗಿ ಇಟ್ಟಿದ್ದಾರೆ ಸ್ಟೋರಿನೂ ಇವಾಗಿನ ಯುವಕರ ಏನು ಕರಿಬೇಕು ಅದನ್ನು ಒಳ್ಳೆ ರೀತಿಯಲ್ಲಿ ಕಂಡುಕೊಂಡ್ರೆ ಒಂದು ಪೊಲೀಸು ಅಷ್ಟೇ ಇವಾಗ ಏನು ಕ್ರೈಮ್ ನಡೀತಿದ್ದಾವೋ ಅದನ್ನೆಲ್ಲ ಅವನು ನಿಭಾಯಿಸಬೇಕು ಇದೆಲ್ಲ ಕೆಟ್ಟದ್ದೆಲ್ಲ ಸ್ವಲ್ಪ ಕೆಟ್ಟಾಗಿ ಕೈಗೊಳ್ಬೇಕು ಈ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇನ್ನೊಂದು ಶ್ರೀ ಮುರಳಿ ಅಣ್ಣ ಅವ್ರು ನಾವು ಹೀರೋ ಥರ ನೋಡ್ತಾ ಇಲ್ಲ ಬಟ್ ನಮ್ಮ ಮನೆ ಅಣ್ಣನ ಥರ ನೋಡ್ತಾ ಇದ್ದೀವಿ ಅವ್ರು ಯಾವುದೇ ಫಿಲಮ್ ಬಂದನು ಫಸ್ಟ್ ಅವ್ರನ್ನೇ ನಾನು ನೋಡೋದು ಥ್ಯಾಂಕ್ ಯು ಸೂಪರ್ ಮೂವಿ ಬಗೀರ ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ಇದೊಂದು ಮೊದಲನೇದಾಗಿ ಪೊಲೀಸ್ ಆಫೀಸರ್ ಆಗಿ ತುಂಬ ದಿನಗಳಾಗಿತ್ತು ಆದರೆ ಇವಾಗ ಮುರಳಿ ಸರ್ ನೋಡ್ತಾ ಇದ್ದೀವಿ ಈ ಸಿನಿಮಾ 12 ಡೇಸ್ ಆಗೋದಂತೂ ಪಕ್ಕ ಸೂಪರ್ ಆಗಿದೆ ಇನ್ನೂ ಎರಡನೇ ಇಂಟರ್ವಲ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿದೆ ಸ್ಟೋರಿ ಅಂತ ಹೇಳಿ ಆ ಥರ ಅದರಲ್ಲಿ ಕನ್ನಡದಲ್ಲಿ ವಿಲನ್ ಪಾತ್ರದಲ್ಲಿ ತಿರ್ಗಾ ಕೆ ಜಿ ಎಫ್ ಅಲ್ಲಿ ಯಾವ ಥರ ವಿಲನ್ ಅದಕ್ಕಿಂತ ವಿಭಿನ್ನವಾಗಿ ಕಾಣ್ತಾಯಿದ್ರೆ 100 ಡೇಸ್ ಪಕ್ಕ ಬಗೀರ ಸೂಪರ್ ಇಟ್ ಮೂವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ಮೂವಿ ಬರಬೇಕು ಈ ವರ್ಷದಲ್ಲಿ ನಮ್ಮ ಕನ್ನಡ ಇದೇನೆ ನಮ್ಮ ಕರ್ನಾಟಕ ಜನತೆ ಬಂದು ಯಾರು ತೆಲುಗು ತಮಿಳು ಸಿನಿಮಾ ಎಲ್ಲ ನೋಡ್ತಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಸಿನಿಮಾ ನೋಡಿ ಅಬ್ಬಬ್ಬ ಎಷ್ಟು ಸಕ್ಕದಾಗಿದೆ ಅಂದ್ರೆ ಮೂವಿ ಚಿಂದಿ ಚಿತ್ರಾನ್ನ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಇಂಥ ಸಿನಿಮಾ ಇನ್ನೂ ಬರಬೇಕು ಇನ್ನು ಮುಂದೆ ಎಲ್ಲ ಕೂಡ 100 ಡೇಸ್ ಒಂದು ವರ್ಷ ಓಡೋ ಈ ಸಿನಿಮಾ ಎಲ್ಲ ಸಕ್ಕದಾಗಿದೆ ನಮ್ಮ ಕರ್ನಾಟಕ ಜನತೆ ಬಂದು ನೋಡಿ ಜೈ ಅಪ್ಪು ಬಾಸ್.